ಭೂಮಿ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಕೆಟಿ ಶಾಂತಕುಮಾರ್ ಅವರು ಪ್ರತಿಭಟನೆ ಮಾಡಿದ್ದಾರೆ. ತುಮಕೂರಿನಿಂದ ಶಿವಮೊಗ್ಗವರೆಗೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಪ್ರಾರಂಭಗೊಂಡಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಾಗಿ ಮನೆ ನಿವೇಶನ ಹಾಗೂ ಜಮೀನು ಕಳೆದುಕೊಂಡ ತಾಲೂಕಿನ ತಿಪ್ಪನಹಳ್ಳಿ ಗ್ರಾಮಸ್ಥರಿಗೆ ಇನ್ನೂ ಕೂಡ ಸೂಕ್ತ ಪರಿಹಾರ ನೀಡಿಲ್ಲ. ಪರಿಹಾರ ನೀಡುವವರೆಗೂ ಶಾಂತಿಯುತವಾಗಿ ನಿರಂತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರು ತಿಳಿಸಿದ್ದಾರೆ. ರೀತಿಯ ತೊಂದರೆಗಳು ಅನುಭವಿಸಿ ಇವತ್ತು ನೊಂದಿದ್ದಾರೆ. ಇವತ್ತು ಜಾಗನೂ ಕಳ್ಕೊಂಡು ಇವತ್ತು ಅದರಿಂದ ಜೀವನ ಮಾಡೋದಕ್ಕೂ ಆಗ್ದಲೇ ಇವತ್ತು ಅತಂತ್ರ ಸ್ಥಿತಿನಲ್ಲಿದ್ದಾರೆ. ನಾವೇನು ಮಾಡೋದು ಅಂತಲೇ ಅವರಿಗೆ ದಿಕ್ಕೋ ತೋಚ್ತಾ ಇಲ್ಲ. ಇವತ್ತು ಅತಂತ್ರ ಸ್ಥಿತಿಯಲ್ಲಿ ನಮ್ಮ ಎಲ್ಲ ಜನಗಳು ಇವತ್ತು ಬಂದು ನಿಂತಿದ್ದಾರೆ. ಇವತ್ತು ಬಂದು ನಾವು ಡಿಸ್ಕೋಪ್ ಮಾಡ್ತೀವಿ ಅಂತ ಹೇಳಿದ್ರೆ ರೈತರುಗಳು ಎಲ್ಲೋಗ್ಬೇಕು? ಇವತ್ತು ನೀವು ಅಲೈನ್ಮೆಂಟ್ ಆಯಿತು, ಎಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರಿ. ನೀವು ಮಾರ್ಕೆಟ್ ವ್ಯಾಲಿನಲ್ಲಿ ಫಿಕ್ಸ್ ಮಾಡಿ. ನೀವು ನಾವೇನು ಜನಗಳು ಯಾರು ಜಾಸ್ತಿ ಕೇಳ್ತಾ ಇಲ್ಲ. ಇಲ್ಲಿನ ಜನರು ನೀವು ಮಾರ್ಕೆಟ್ ವ್ಯಾಲಿನಲ್ಲಿ ಏನು ಅಮೌಂಟ್ ಬರುತ್ತೆ, 2013 ಸೋಷಿಯಲ್ 2013 ಲ್ಯಾಂಡ್ ಅಕ್ವೆಷನ್ ಆ್ಯಕ್ಟಲ್ಲಿ ಏನು ಕೊಡ್ತೀರಾ ನೀವು ಕಾಂಪನ್ಸೇಷನು, ಆ ಮಾರ್ಕೆಟ್ ವ್ಯಾಲಿನಲ್ಲಿ ಫಿಕ್ಸ್ ಮಾಡಿ ನಿಗದಿ ಮಾಡಿ. ಅದಕ್ಕಿಂತ ನೀವು ಜಾಸ್ತಿ ಏನು ಯಾರೂ ಕೇಳ್ತಾ ಇಲ್ಲ. ಆ ಅಮೌಂಟೇ ಕೊಡಿ ಅಂತ ಎಲ್ಲರ ಒತ್ತಾ ಇದೆ ಇವತ್ತು. ಆದಾಗ್ಯೂ ನೀವು ಹಲವಾರು ವರ್ಷಗಳಿಂದ ನಾವು ಮನವಿ ಕೊಟ್ಟರು, ನೀವೆಲ್ಲ ಬರೀ ಉಡಾಫೆ ಉತ್ತರಗಳು ಹೇಳ್ಕೊಂಡು ನಾವಿವತ್ತು ಜೆ ಡಿ ಇರ್ಬೋದು, ನಮ್ಮ ಪಿ ಡಿ ಇರ್ಬೋದು, ಮತ್ತು ಲ್ಯಾಂಡ್ ಅಕ್ವೆಷನ್ ಆಫೀಸರ್ಗಳು ಇರ್ಬೋದು, ಯಾರು ಇದಕ್ಕೆ ಸೂಕ್ತವಾಗಿ ನಮಗೆ ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಜನ ಹೋದರೆ ನಮಗೆ ಅವರು ಒಂದು ಉಡಾಫೆ ಒತ್ತುಗಳನ್ನ ಹೇಳ್ಕೊಂಡು ಜನಗಳನ್ನ ತಿಪ್ಪು ತಪ್ಪಿಸ್ತಾ ಇದ್ದಾರೆ. ನೀವು ಡಿಸ್ಕೋಪ್ ಮಾಡ್ತೀವಿ, ನಿಲ್ಲಿಸ್ತೀವಿ, ಅಥವಾ ರೇಟ್ ಜಾಸ್ತಿ ಆಗಿದೆಯಿ ಅಂತ ನಿಮ್ಮ ಹಲವಾರು ಸಬೂಬುಗಳನ್ನ ಹೇಳ್ಕೊಂಡು ಜನಗಳನ್ನ ಇವತ್ತು ಯಾವುದೇ ಒಂದು ಲೆಕ್ಕಿಸ್ದಲೇ ಇವತ್ತು ಪಾಪ ಅವರ ಕಷ್ಟಗಳನ್ನ ಕೇಳ್ತಾ ಇಲ್ಲ. ಹೀಗಾಗಿ ಇದ್ರ ಪರವಾಗಿ ನಾವು ಒಂದು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ನೊಂದವರ ಪರವಾಗಿ ಇವತ್ತು ನಾವಿರಬೇಕು. ನಮ್ಮ ಸರ್ಕಾರದಲ್ಲಿ ಇರುವ ನಮ್ಮ ಸಚಿವರು ಮುಂದೆ ಬರಲಿಲ್ಲ ಅಂದ್ರೂ ನಾವು ಇವ್ರ ಪರವಾಗಿ ನಾವು ರೈತರ ಪರವಾಗಿ ನಿಂತ್ಕೋಬೇಕು ಅಂತ ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟಕ್ಕೆ ಇವತ್ತು ಚಾಲನೆ